ಎಚ್ಎಸ್ಕೆ ಕೇಳ್ಹೊತ್ತಿಗೆ ಅಭಿಯಾನ, ಎಚ್ಎಸ್ಕೆ ಅವರ ಕಾದಂಬರಿಗಳ ವಿಮರ್ಶೆ. ವಿಮರ್ಶಿಸುವವರು ಶ್ರೀಮತಿ ಶ್ರವಣಕುಮಾರಿ ಟಿಎಸ್. ವಿಡಿಯೋ ಸಂಸ್ಕರಣ ಗುಹಾ. ಶ್ರೀಮತಿ ಶ್ರವಣಕುಮಾರಿ ಅವರು ವಿಮರ್ಶಿಸುತ್ತಿರುವ ಕಾದಂಬರಿಗಳ ಪಟ್ಟಿ ಈ ರೀತಿ ಇದೆ. ಮೊದಲನೆಯದು ಮುಕ್ತಿಮಾರ್ಗ, ಎರಡನೆಯದು ಕುರುಕ್ಷೇತ್ರ. ಪ್ರಾಚಾರ್ಯ ಎಚ್ಎಸ್ಕೆ ಅವರ ಕಾದಂಬರಿಗಳನ್ನು ವಿಮರ್ಶಿಸುತ್ತಿರುವ ಶ್ರೀಮತಿ ಶ್ರವಣಕುಮಾರಿ ಅವರ ಪರಿಚಯ ಈ ರೀತಿ ಇದೆ. ಶಿವಮೊಗ್ಗದಲ್ಲಿ ನವೆಂಬರ್ 1959 ಜನಿಸಿದ ಶ್ರವಣಕುಮಾರಿ ಅವರು ಭಾರತೀಯ ಸ್ಟೇಟ್ ಬ್ಯಾಂಕಿನಲ್ಲಿ ದೀರ್ಘಕಾಲದ ಸೇವೆಯ ನಂತರ 2018 ನಿವೃತ್ತಿ ಹೊಂದಿದರು. 1982 ವಿವಾಹವಾಗಿ ಈಗ ಬೆಂಗಳೂರಿನಲ್ಲಿ ನೆಲೆಸಿರುವರು. ತಡವಾಗಿ ಬರಹವನ್ನು ಪ್ರಾರಂಭಿಸಿದರೂ ಇವರ ಅಸ್ಪಷ್ಟ ತಲ್ಲಣಗಳು ಕಥಾ ಸಂಕಲನವು ಹೆಸರಾಂತ ಮೈತ್ರಿ ಪ್ರಕಾಶನ ನಡೆಸಿದ್ದ ಕಥಾ ಸಂಕಲನದ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆಯಿತು. ಇವರ ಮತ್ತೊಂದು ಕೃತಿ ಪ್ರವಾಸ ಕಥನ, ಬಗಸೆಯಲ್ಲಿ ಕಂಡಷ್ಟು ನೆನಪಿನಲ್ಲಿ ಉಳಿದಷ್ಟು, ಹಾಗೂ 2021 ರಚಿಸಿದ ಲಲಿತ ಪ್ರಬಂಧಗಳ ಸಂಕಲನ ಸಂಜೆಯ ಮಳೆ ಇತ್ತೀಚಿನ ಪ್ರಕಟಣೆಗಳು. ಎಲ್ಲರಿಗೂ ನಮಸ್ಕಾರ. ನಾನು ಟಿ ಎಸ್ ಶ್ರವಣಕುಮಾರಿ. ಎಚ್ಎಸ್ಕೆ ಕೇಳ್ಹೊತ್ತಿಗೆ ಅಭಿಯಾನದಲ್ಲಿ ನಾನು ಪರಿಚಯ ಮಾಡುತ್ತಿರುವುದು ಪ್ರಾಚಾರ್ಯರ ಕಾದಂಬರಿಗಳನ್ನು. ಪ್ರಾಚಾರ್ಯ ಎಚ್ಎಸ್ಕೆಯವರು ಕೈಯಾಡಿಸಿರುವಂಥ ಸಾಹಿತ್ಯ ಪ್ರಕಾರನೇ ಇಲ್ಲ ಅಂತ ಹೇಳ್ಬೋದು. ಪತ್ರಕರ್ತರಾಗಿ, ಆರ್ಥಿಕ ತಜ್ಞರಾಗಿ, ಅಂಕಣಕಾರರಾಗಿ, ಪ್ರಬಂಧ ರಚಕರಾಗಿ, ಜೀವನ ಚರಿತ್ರಕಾರರಾಗಿ, ವಿಮರ್ಶಕರಾಗಿ, ಕವಿಯಾಗಿ, ಕಥೆಗಾರರಾಗಿ, ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ತಮ್ಮ ಛಾಪನ್ನು ಮೂಡಿಸಿರೋ ಎಚ್ಎಸ್ಕೆಯವರು ಕಾದಂಬರಿ ಕ್ಷೇತ್ರಕ್ಕೂ ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ. ಮುಕ್ತಿ ಮಾರ್ಗ, ಕುರುಕ್ಷೇತ್ರ ಮತ್ತು ಬೈಕೆ ಬೆಲೆ ಅನ್ನುವಂಥ ಒಂದು ಮೂರು ಕಾದಂಬರಿಗಳನ್ನು ರಚಿಸಿದ್ದಾರೆ. ಬಹಳಷ್ಟು ಪ್ರಯತ್ನದಿಂದ ಇವುಗಳಲ್ಲಿ ಮುಕ್ತಿ ಮಾರ್ಗ ಮತ್ತು ಕುರುಕ್ಷೇತ್ರವನ್ನು ನಾವು ಪಡೆದುಕೊಂಡಿದ್ದೀವಿ. ಬಯಕೆ ಬೆಲೆಗಾಗಿ ಇನ್ನೂ ನಾವು ಬಲೆ ಬೀಸ್ತಾನೆ ಇದ್ದೀವಿ. ಆದರೆ ಸದ್ಯಕ್ಕೆ ಈ ಲೇಖನ ಮುಕ್ತಿ ಮಾರ್ಗ ಮತ್ತು ಕುರುಕ್ಷೇತ್ರ ಈ ಎರಡು ಕಾದಂಬರಿಗಳ ವಿಶ್ಲೇಷಣೆ ಮಾತ್ರ ಒಳಗೊಂಡಿದೆ. ಮುಂದೆ ಬಯಕೆ ಬೆಲೆಯು ಸಿಗುವಂತಾದರೆ ಆಗ ಎಚ್ಎಸ್ಕೆಯವರ ಕಾದಂಬರಿಗಳ ಸಮಗ್ರ ವೀಕ್ಷಣೆ ಸಾಧ್ಯ ಆಗ್ಬೋದು. ಈಗ ಮೊದಲಿಗೆ ನಾನು ಮುಕ್ತಿ ಮಾರ್ಗನ ಆರಿಸ್ಕೊಂಡಿದ್ದೀನಿ. ಈ ಕಾದಂಬರಿ ಸುಮಾರು 100 ಪುಟದ ಒಂದು ಪುಟ್ಟ ಕಾದಂಬರಿ. ಇದು ಸ್ವಾತಂತ್ರ್ಯಕ್ಕೆ ಮುಂಚೆ ಅಂದರೆ 1946 ಬರೆದು ನಂತರ 1948 ಪ್ರಕಟವಾಗಿದೆ. ಅಂದರೆ ಸ್ವಾತಂತ್ರ್ಯ ಸಂಗ್ರಾಮ ಅನ್ನಲ್ಲ, ಸ್ವಾತಂತ್ರ್ಯ ಸಿಗುವಂಥ ಕಾಲದಲ್ಲಿ ಇದು ಬಂದಂಥ ಒಂದು ಕಾದಂಬರಿ. ಇಂದಿನ ಕಾಲಮಾನದ ನಮ್ಮಲ್ಲಿ ಬಹಳಷ್ಟು ಜನ ಆಗಿನ್ನೂ ಹುಟ್ಟೇ ಇರಲಿಲ್ಲ. ಇದರ ವಸ್ತು ಗ್ರಾಮ ಸುಧಾರಣೆ, ಅಂದಿನ ಸಾಮಾಜಿಕ ಸನ್ನಿವೇಶ, ಬಡಜನರು ಎದುರಿಸ್ತಿದ್ದ ಸಮಸ್ಯೆಗಳು, ಇಂಥ ವಿಷಯಗಳನ್ನು ಕುರಿತಾಗಿರೋದು. ಕಾದಂಬರಿಯ ಸನ್ನಿವೇಶನ ಆ ಕಾಲಮಾನದ ಸ್ಥಿತಿಗತಿಗಳ ಹಿನ್ನೆಲೆಯಲ್ಲಿ ಗ್ರಹಿಸಬೇಕಾಗಿರೋದು ಇದರ ಅವಶ್ಯಕತೆ ಆಗಿದೆ. ಈಗ ಕಥಾ ಸಾರಾಂಶ ನೋಡೋಣ. ಚಂದ್ರಶೇಖರ ಪದವೀಧರ ಅವನು ಗ್ರಾಮೋದ್ಧಾರದ ಕನಸನ್ನು ಹೊತ್ತು ತನ್ನ ಹಳ್ಳಿಯ ಮಾಯಿಂದ ಹಳ್ಳಿಗೆ ಬರ್ತಾನೆ. ತಂದೆ ಸುಬ್ಬಯ್ಯಗೌಡರು ಹಳ್ಳಿಯ ಒಬ್ಬ ಗೌರವಾನ್ವಿತ ವ್ಯಕ್ತಿ. ಅಸ್ಲಿ ಪಟೇಲ್ಗೆ ತಂಗಿ ಗಂಡಂದಾಗಿರುತ್ತೆ. ಅವ್ರ ಮಗ ಚೆನ್ನಯ್ಯ ಪ್ರಾಪ್ತ ವಯಸ್ಸಿಗೆ ಬರೋವರೆಗೂ ಅದು ಇವರ ಸುಪರ್ದಲ್ಲಿರುತ್ತೆ. ನಂತರ ಆ ಕಾರಣವಾಗಿ ಚೆನ್ನಯ್ಯ ತಗಾದೆ ಹೂಡಿ ಪಟೇಲ್ಕೆಯನ್ನು ಪಡೆದುಕೊಂಡು ಅನವಶ್ಯಕವಾಗಿ ಹಗರಣ ಮಾಡ್ಕೊಳ್ತಾನೆ. ಆದರೂ ಊರಿನ ಜನ ಗೌಡರಲ್ಲೇ ಪಟೇಲರು, ಊರ ವ್ಯಾಜ್ಯಗಳನ್ನು ತೀರ್ಮಾನಿಸುವ ನ್ಯಾಯವಾದಿಗಳು ಅನ್ನೋಂಥ ಒಂದು ಭಾವವನ್ನು ಇಟ್ಕೊಂಡಿರ್ತಾರೆ. ಇದು ಚೆನ್ನಯ್ಯನಿಗೆ ನುಂಗಲಾರು ತುತ್ತಾಗಿ ಅವನು ಚಂದ್ರಶೇಖರನ ಎಲ್ಲ ಕೆಲಸಗಳಿಗೂ ತೊಡರುಗಾಲು ಹಾಕ್ತಾ ವಿನಾಕಾರಣ ಅವನ ಬಗ್ಗೆ ದ್ವೇಷ ಬೆಳೆಸ್ಕೊಂಡಿರ್ತಾನೆ. ಹಳ್ಳಿಯ ಸುತ್ತ ಕಸದ ತಿಪ್ಪೆ ಶುಚಿ ಮಾಡಿಸೋದು, ವಯಸ್ಕರ ಶಿಕ್ಷಣ ಪ್ರಾರಂಭಿಸೋದು, ತಕ್ಷಣಕ್ಕೆ ಬೇಕಾಗೋ ಕೆಲವು ಔಷಧಿಗಳನ್ನು ಸಂಗ್ರಹಿಸಿ ಔಷಧಾಲಯನ್ನು ಸ್ಥಾಪಿಸೋದು, ಇಂತಹ ಎಲ್ಲ ಕೆಲಸಗಳಿಗೂ ಗ್ರಾಮದ ಮೇಷ್ಟ್ರು ನರಸಿಂಹಯ್ಯ ಚಂದ್ರಶೇಖರನ ಜೊತೆಗಿರ್ತಾರೆ. ಚೆನ್ನಯ್ಯನ ತಂಗಿ ಚನ್ನಿ ಮತ್ತು ಚಂದ್ರಶೇಖರ ಇಬ್ಬರು ಪರಸ್ಪರ ಪ್ರೀತಿಸ್ತಿರ್ತಾರೆ. ಚೆನ್ನಯ್ಯನ ವಿರೋಧದ ನಡುವೆನೂ ಅವ್ರ ಮದುವೆ ನಡೆಯುತ್ತೆ. ಅವರಿಬ್ಬರು ತುಂಬ ಒಂದು ಅರ್ಥಪೂರ್ಣವಾದ ಜೀವನವನ್ನು ನಡೆಸ್ತಿರ್ತಾರೆ. ಇವನ ಆದರ್ಶನ ಮೆಚ್ಚಿಕೊಂಡು ಇವನ ಹಲವು ಬಾಲ್ಯದ ಗೆಳೆಯರು ಇವನ ಜೊತೆಗೆ ಕೈ ಜೋಡಿಸ್ತಾರೆ. ಇವನು ಊರಿನವರೆಲ್ಲರ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾ ಅವರೆಲ್ಲರ ಅಭಿಮಾನವನ್ನು ಗಳಿಸ್ಕೊಳ್ತಾನೆ. ಅವನ ಪ್ರವರ್ಧಮಾನನ್ನು ಸಹಿಸ್ತಾರೆ ಚೆನ್ನಯ್ಯ. ಊರು ಪೂಜಾರಿಯೊಂದಿಗೆ ಮಸಲತ್ ಮಾಡಿ ಅವನನ್ನು ಓಡಿಸುವಂಥ ತಂತ್ರ ಮಾಡಿದ್ರು ಅದು ಫಲ ಕಾಣಲ್ಲ. ಅವನಿಗೆ ಅದು ತೀರ್ಮಂತವಾಗ್ಬಿಡುತ್ತೆ. ತಂದೆಯ ಮತ್ತು ಪಂಚಾಯಿತಿಯ ಮತ್ತು ಸರ್ಕಾರ ಈ ಮೂರರ ನೆರವರಿಂದ ಗ್ರಾಮದಲ್ಲಿ ಒಂದು ಸಹಕಾರ ಸಂಘವನ್ನು ಸ್ಥಾಪಿಸ್ತಾನೆ. ಅಲ್ಲಿ ನೂಲು ವರಾಟಗಳನ್ನ ತರಿಸಿ ಹಳ್ಳಿಗಳ ಆದಾಯಕ್ಕೆ ಒಂದು ಮೂಲವನ್ನು ಒದಗಿಸ್ಕೊಡ್ತಾನೆ. ಊರಲ್ಲಿ ಪ್ಲೇಗ್ ಬಂದ್ಬಿಡುತ್ತೆ. ಆವಾಗ
ಮಾರಮ್ಮಗೆ ಪ್ರಾಣಿ ಬಲಿ ಕೊಡಬೇಕು ಅಂತ ಊರವರು ತೀರ್ಮಾನ ಮಾಡ್ತಾರೆ. ಆದರೆ ಆ ನಿರ್ಣಯನ ಖಂಡಿಸಿ ಆ ಪ್ರಾಣಿ ಬಲಿನ ಚಂದ್ರಶೇಖರ ತಪ್ಪಿಸ್ತಾನೆ. ಅದ್ರ ಬದಲಿಗೆ ಊರಿನವರೆಲ್ಲ ಇನಾಕ್ಯುಲೇಷನ್ ಮಾಡಿಸ್ಕೋಬೇಕು ಅಂತ ಅದ್ರ ವ್ಯವಸ್ಥೆ ಮಾಡ್ತಾನೆ. ಆದರೆ ಊರಿನವ್ರು ಯಾರೂ ಅವರು ಅನಕ್ಷರತೆಯ ಕಾರಣದಿಂದ ಇನಾಕ್ಯುಲೇಷನನ್ನು ನಂಬೋದಿಲ್ಲ, ಅವರು ಅದನ್ನು ತಗೊಳ್ಳೋದಕ್ಕೆ ಒಪ್ಪೋದಿಲ್ಲ. ಆಮೇಲೆ ಅದರಲ್ಲಿ ಅವನು ಒಂದು ರೀತಿ ಅವನಿಗೆ ನಿರಾಸೆನೇ ಆಗುತ್ತೆ. ಆದರೆ ಏನು ಮಾಡೋದಕ್ಕಾಗೋದಿಲ್ಲ. ಆ ಹಿರಿಗೌಡರು ಸುಬ್ಬಯ್ಯನವ್ರಿಗೆ ಇದ್ದಕ್ಕಿದ್ದಾಗೆ ಹುಷಾರು ತಪ್ಪತ್ತೆ, ಸಕಾಲದಲ್ಲಿ ಅವರಿಗೆ ವೈದ್ಯಕೀಯ ನೆರವು ಸಿಕ್ಕೋದಿಲ್ಲ, ಅವರು ಸಾವನ್ನಪ್ಪಿಡ್ತಾರೆ. ಅವರು ಆ ಹಳ್ಳಿಯ ಜನಪ್ರತಿನಿಧಿಯಾಗಿ ಪಂಚಾಯತಿ ಸದಸ್ಯರಾಗಿರ್ತಾರೆ. ಈಗ ಚೆನ್ನಯ್ಯನಿಗೆ ಏನು ಅನ್ನಿಸ್ಬಿಡುತ್ತೆ, ಆ ಎರಡು ಪದವಿಗಳನ್ನು ತಾನು ಪಡ್ಕೋಬೇಕು ಅಂಥೇಳಿ ಅದಕ್ಕೆ ಬೇಕಾದಂಥ ಪ್ರಯತ್ನಗಳನ್ನು, ತಂತ್ರ ಕುತಂತ್ರಗಳನ್ನು, ಲಂಚ ರಿಶ್ವತ್ಗಳನ್ನ ಎಲ್ಲ ಮಾಡ್ತಾನೆ. ಆದರೆ ಅದರಲ್ಲಿ ದಾರುಣವಾಗಿ ಸೋಲನ್ನು ಒಪ್ಕೊಳ್ತಾನೆ. ಚಂದ್ರಶೇಖರನ ಆದರ್ಶನ ಮೆಚ್ಚಿಕೊಂಡು ಅವನ ಹಲವು ಬಾಲ್ಯದ ಗೆಳೆಯರು ಅವನ ಜೊತೆ ಕೈ ಜೋಡಿಸ್ತಾರೆ. ಊರಿನೆಲ್ಲರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾ ಅವನವರೆಲ್ಲರ ಅಭಿಮಾನವನ್ನು ನಡೆಸ್ಕೊತಾನೆ. ಅವನ ಪ್ರವರ್ಧಮಾನವ ಸಹಿಸ್ಕೊಳಕ್ಕಾಗದೆ ಚೆನ್ನಯ್ಯ ಊರು ಪೂಜಾರಿ ಜೊತೆ ಒಂದು ಮಸಲತ್ ಮಾಡಿಬಿಟ್ಟು ಅವನನ್ನ ಓಡಿಸೋಂಥ ಒಂದು ತಂತ್ರ ಮಾಡ್ತಾನೆ. ಆದರೆ ಅದು ಫಲ ಕಾಣಲ್ಲ. ತಂದೆಯ ಪಂಚಾಯಿತಿಯ ಮತ್ತು ಸರ್ಕಾರದ ನೆರವಿನಿಂದ ಗ್ರಾಮದಲ್ಲಿ ಒಂದು ಸಹಕಾರ ಸಂಘವನ್ನು ಸ್ಥಾಪಿಸಿ ನೂಲುವ ರಾಟೆಗಳನ್ನ ಮಗ್ಗನ ತರಿಸಿ ಹಳ್ಳಿಗರ ಆದಾಯಕ್ಕೆ ಒಂದು ಮೂಲನ ಒದಗಿಸ್ತಾನೆ ಚಂದ್ರಶೇಖರ. ಊರಲ್ಲಿ ಆವಾಗ ಪ್ಲೇಗ್ ಹರಡುತ್ತೆ. ಮಾರಮ್ಮಗೆ ಪ್ರಾಣಿ ಬಲಿ ಕೊಡಬೇಕು ಅಂತ ಊರವರೆಲ್ಲ ನಿರ್ಣಯ ಮಾಡ್ತಾರೆ. ಆದರೆ ಚಂದ್ರಶೇಖರ ಅದನ್ನು ಖಂಡಿಸಿ ನಿಲ್ಲಿಸ್ತಾನೆ. ಅದ್ರ ಬದಲು ಊರಿನವ್ರಿಗೆ ಇನಾಕ್ಯುಲೇಷನ್ ವ್ಯವಸ್ಥೆ ಮಾಡ್ತಾರೆ. ಆದರೆ ಅನಕ್ಷರಸ್ಥ ಆದ ಹಳ್ಳಿಗರು ಅದಕ್ಕೆ ಒಳ್ಳೆಯ ಪ್ರತಿಕ್ರಿಯೆ ಕೊಡೋದಿಲ್ಲ. ಹಿರಿಯರಾದ ಸುಬ್ಬಯ್ಯಗೌಡರಿಗೆ ಇದ್ದಕ್ಕಿದ್ದಾಗೆ ಸ್ವಾಸ್ಥ್ಯ ತಪ್ಪಿ ಅವರಿಗೆ ಸಕಾಲದಲ್ಲಿ ವೈದ್ಯಕೀಯ ನೆರವು ಸಿಗೋದಿಲ್ಲ, ಅವರು ಸಾವನ್ನಪ್ಪುತ್ತಾರೆ. ಆಗ ಅವರ ಸ್ಥಾನ ಅಂದರೆ ಪಂಚಾಯಿತಿಯ ಪ್ರತಿನಿಧಿ, ಜನಪ್ರತಿನಿಧಿ ಈ ಸ್ಥಾನವನ್ನು ಪಡ್ಕೋಬೇಕು ಅಂತ ಚೆನ್ನಯ್ಯ ಬಹಳಷ್ಟು ಕುಟಿಲ ಉಪಯೋಗಗಳನ್ನ ಮಾಡ್ತಾನೆ. ಆದರೆ ಅದು ಫಲಿಸದೆ ಅವನು ದಾರುಣವಾಗಿ ಸೋಲ್ನಪ್ತಾನೆ. ಅವನ ತಾಯಿ ಲಕ್ಕವಂಗೆ ಖಾಯಿಲೆ ಆಗಿಬಿಟ್ಟು ಅವಳು ಸಾಯೋ ವೇಳೆಗೆ ಅಣ್ಣ ತಂಗಿ ಇಬ್ಬರನ್ನೂ ಕರೆಸ್ಕೊಂಡು ಅವ್ರ ಕೈ ಮೇಲೆ ಕೈ ಇಟ್ಟು ಅವ್ರ ಹತ್ರ ಭಾಷೆ ತಗೊಳ್ತಾನೆ. ಚೆನ್ನೈನ ಹತ್ರ ಭಾಷೆ ತಗೊಳ್ತಾಳೆ. ಮುಂದೆ ತಂಗಿಯೊಂದಿಗೆ ಯಾವುದೇ ಮನಸ್ತಾಪ ಇಟ್ಕೊಳ್ಳದೆ ಅವಳನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ಚೆನ್ನಯ್ಯನಿಗೆ ಹೇಳಿಬಿಟ್ಟು ಸಾಯ್ತಾಳೆ. ಆಗ ಚೆನ್ನಯ್ಯಂಗೆ ಮನಪರಿವರ್ತನೆ ಆಗಿಬಿಟ್ಟು ಊರಿನಲ್ಲಿ ಒಂದು ಆಸ್ಪತ್ರೆ ಕಟ್ಟಿಸ್ಬೇಕು ಅಂತ ಯಾವಾಗಲೂ ಹೇಳ್ತಾಯಿ ಚಂದ್ರಶೇಖರ ಅವನ ಆಶಯಕ್ಕೆ ತನ್ನ ಬೆಂಬಲನೂ ಕೊಡ್ತಾನೆ. ಕೆಲವೇ ದಿನದಲ್ಲಿ ಅವನಿಗೂ ಖಾಯಿಲೆ ಆಗಿಬಿಡುತ್ತೆ. ಆಮೇಲೆ ಎಷ್ಟೋ ದಿನ ಆಸ್ಪತ್ರೆಯಲ್ಲಿ ಬರ್ತಾನೆ, ಹುಷಾರಾಗೋದಿಲ್ಲ. ಆದರೆ ಸಾಯೋ ವೇಳೆನಲ್ಲಿ ಅವನು ಚಂದ್ರಶೇಖರನ ಹತ್ರ ಕರೆಸ್ಕೊಂಡು ನನ್ನ ಹೆಂಡತಿ ಜವಾಬ್ದಾರಿನೂ ನೀನೇ ವಹಿಸ್ಕೋಬೇಕು ಅಂತ ಹೇಳಿ ಪ್ರಾಣ ಬಿಡ್ತಾನೆ. ಆ ಸಮಯ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಸಮಯ ಅಂತ ಹೇಳ್ಬೋದು. ಆ ಊರಿನ ಮೇಷ್ಟ್ರು ವರ್ಗವಾಗಿ ಬೇರೆ ಊರಿಗೆ ಹೋಗ್ತಾರೆ. ಹಾಗೆ ಇದೇನಾಗುತ್ತೆ ಚಂದ್ರಶೇಖರನಿಗೆ, ಅವನು ತನ್ನ ಪ್ರಯತ್ನದಲ್ಲಿ ಒಂದು ಹೆಜ್ಜೆ ಮುಂದಿಡುತ್ತಿದ್ದೀನಿ ಅನ್ನುವಾಗ ಎರಡು ಹೆಜ್ಜೆ ಹಿಂದಿಡುವಂಥ ಸಂದರ್ಭಗಳು ಎದುರಾಗ್ಬಿಡುತ್ತೆ. ಆದರೂ ಆಶಾವಾದಿಯಾಗಿರೋ ಚಂದ್ರಶೇಖರ ತನ್ನ ಭವಿಷ್ಯವನ್ನು, ಆ ಭವಿಷ್ಯದ ಕನಸನ್ನು ಈ ವರ್ತಮಾನಕ್ಕೆ ತರಬೇಕು, ನಾನು ಏನು ಕನಸು ಕಂಡಿದ್ದೀನೋ ಅದೆಲ್ಲ ಇಲ್ಲಿ ನಾನು ನಿಜವಾಗಿ ನೋಡಬೇಕು ಅನ್ನೋಂಥ ಒಂದು ಆಲೋಚನೆಯನ್ನು ಕೈಬಿಡದೆ ತನ್ನ ಪ್ರಯತ್ನನ ಮುಂದುವರಿಸ್ತಾನೇ ಹೋಗ್ತಾನೆ. ಎಚ್ ಎಸ್ ಕೆ ಅವರು ಮುನ್ನುಡಿನಲ್ಲಿ ಭಾರತದ ಅತ್ಯಂತ ಪ್ರಧಾನ ಸಮಸ್ಯೆಗಳಲ್ಲೊಂದಾದ ಗ್ರಾಮ ಸುಧಾರಣೆಯ ಕಾದಂಬರಿಯ ಕಥಾವಸ್ತು, ಕಾಲೇಜು ಪದವೀಧರನಾದ ತರುಣನೊಬ್ಬ ಗ್ರಾಮ ಸುಧಾರಣೆ ಮಾಡಬೇಕು ಅನ್ನೋಂಥ ಉತ್ಕಟಾಕ್ಷೆಯಿಂದ ಹಳ್ಳಿಗೆ ಹೋಗಿ ನೆಲೆಸಿದ್ರೆ ಅವನು ಸಾಮಾನ್ಯವಾಗಿ ಕಾಣ್ತಕ್ಕ ನೋಟ ಎಂಥದ್ದು, ಅವನು ಅನುಸರಿಸುವ ದಾರಿ ಯಾವುದು, ಅವನು ಎದುರಿಸಬೇಕಾದ ಸಮಸ್ಯೆಗಳು ಯಾವುದು, ಅವನ ಪ್ರಯತ್ನ ಎಷ್ಟು ಮಟ್ಟಿಗೆ ಸಫಲವಾಗತ್ತೆ ಅನ್ನೋದನ್ನು ವಿವರಿಸ್ತಕ್ಕದ್ದು ಈ ಕಾದಂಬರಿಯ ಉದ್ದೇಶ. ಈ ಉದ್ದೇಶ ಸಾಧನೆಯಲ್ಲಿ ಯಾವ ಒಂದು ವಿಚಾರನೂ ಇದು ಹೀಗೆ ಎಂದು ಸಿದ್ಧಾಂತ ಮಾಡೋಕ್ಕೆ ಹೋದರೆ ಸಮಸ್ಯೆಗಳನ್ನಷ್ಟೇ ಎತ್ತಿ ತೋರಿಸಿದ್ದೀನಿ. ಹಳ್ಳಿಯ ಸಮಸ್ಯೆಗಳನ್ನು ಬಿಡಿಯಾಗಿ ನೋಡೋದಕ್ಕಿಂತ ಇಡಿಯಾಗಿ ನೋಡಬೇಕು. ಅಖಿಲ ಭಾರತ ದೃಷ್ಟಿಯಿಂದ ಒಬ್ಬಿಬ್ಬರು ಕೈಗೊಳ್ಳೋ ಸುಧಾರಣಾ ಕಾರ್ಯ ಸಾಲದು ಅನ್ನೋದು ನನ್ನ ಅಭಿಪ್ರಾಯ ಅಂತ ಅಂದಿದ್ದಾರೆ. ಇದು ಈಗ 75 ವರ್ಷಗಳ ಹಿಂದೆ ಬರೆದಿರೋ ಕಾದಂಬರಿ. ಆದರೆ ಓದ್ ಮುಗಿಸಿದ ಮೇಲೆ ಇಂದಾದರೂ ಗ್ರಾಮ ಜೀವನದಲ್ಲಿ ಏನಾದರೂ ಸುಧಾರಣೆ ಆಗಿದೆಯೇ ಅಂತ ನಾವು ನಮ್ಮನ್ನೇ ಕೇಳ್ಕೊಳ್ಳೋ ಹಾಗಾಗತ್ತೆ. ಇಂದಿನ ಕಾಲಮಾನದಲ್ಲಿ ಕೆಲವು ತೋರಿಕೆಯ ಬದಲಾವಣೆಗಳನ್ನ ಹೊರತುಪಡಿಸಿದರೆ ಗ್ರಾಮ ಜೀವನ ಬದಲಾಗದೆ ಹಾಗೆ ಇದೆ ಅಂತ ಅನಿಸುತ್ತೆ. ಇಂದಿಗೂ ಸ್ವಚ್ಛತೆ, ಬಯಲು ಶೌಚ, ವೈದ್ಯಕೀಯ ಸೌಲಭ್ಯ, ವಿದ್ಯುಚ್ಛಕ್ತಿ, ವಿದ್ಯಾಭ್ಯಾಸ ಇವು ಸಮಗ್ರ ಭಾರತನ ಹುಟ್ಟಿಲ್ಲ. ಇಂದಿಗೂ ರೈತರನ್ನ ಬಡತನ ಕಾಡ್ತಿದೆ, ಅವರು ಸಂಘಟಿತರಾಗಿಲ್ಲ, ಭೂಮಿ ಹರಿದು ಹಂಚೋಗಿ ಉತ್ಪಾದನೆ ಕುಂಠಿತವಾಗಿಬಿಟ್ಟಿದೆ,
ಜನರು ಆಹಾರ ಧಾನ್ಯಗಳ ಕೃಷಿಗೆ ಬದಲಾಗಿ ವಾಣಿಜ್ಯ ಬೆಳೆಗಳ ಕಡೆ ವಾಲ್ತಿದ್ದಾರೆ. ನೋಟಿಗೆ ಓಟು ಅನ್ನೋ ಅಂಶ ಅಂದಿಗಿಂತೂ ಇಲ್ಲಿ ಹೆಚ್ಚಾಗಿದೆ. ಇನಾಗ್ರೇಷನ್ ಹಾಕಿಸ್ಕೊಳ್ಳೋಕ್ಕೆ ಜನರ ಮನವಿ ಮಾಡಿಸೋದು ಇಂದಿಗೂ ಕಷ್ಟವೇ ಆಗಿದೆ ಅನ್ನೋದನ್ನು ನಾವು ಈಗ ನೋಡ್ತಾ ಇದ್ದೀವಿ. ಗ್ರಾಮೋದ್ಧಾರ ಅನ್ನೋದು ಇಂದಿಗೂ ಕನಸೇ ಆಗಿದೆ. ಚಂದ್ರಶೇಖರ್ನಂಥ ಕನಸುಗಾರರು ಇವತ್ತಿಗೂ ಇದ್ದಾರೆ, ಶ್ರಮಿಸ್ತಿದ್ದಾರೆ. ಅವರಂಥವರ ಕನಸು ನನಸಾಗುವ ದಿನಗಳನ್ನ ನಾವು ಎದುರು ನೋಡಬೇಕಾಗಿದೆ. ಈಗ ನಾವು ಎಚ್ ಎಸ್ ಕೆ ಅವರ ಎರಡನೆಯ ಕಾದಂಬರಿ ಕುರುಕ್ಷೇತ್ರದ ಬಗ್ಗೆ ನೋಡೋಣ. ಇದು 1957 ಅಂದರೆ ಈಗ ಸುಮಾರು 64 ವರ್ಷ ಹಿಂದೆ ಬರೆದು 1959 ಮುದ್ರಣ ಕಂಡಿರುವಂಥ ಕಾದಂಬರಿ. ಈ ಕಾದಂಬರಿಯ ವಸ್ತು ಒಬ್ಬ ಸಾಮಾನ್ಯ ಮನುಷ್ಯನ ಮನಸ್ಸಿನಲ್ಲಿ ಸದಾ ನಡೆಯುವಂಥ ಧರ್ಮ ಅಧರ್ಮಗಳ ಬಗೆಗಿನ ಸಂಘರ್ಷಕ್ಕೆ ಕುರಿತಾಗಿರುವಂಥದ್ದು. ಸಮಾಜದ ಹಲವು ಸ್ತರಗಳ ಜೀವಿಗಳ ಮನದಲ್ಲಿ ಯಾವಾಗಲೂ ಮತಸ್ಥಾನ ಇರುವಂಥ ಕುರುಕ್ಷೇತ್ರದ್ದು. ಈ ಕಥಾ ಸಾರಾಂಶ ಹೀಗಿದೆ. ಇಲ್ಲಿ ಬರೋ ಒಂದು ಮುಖ್ಯ ಪಾತ್ರ ಪೊಲೀಸ್ ಇನ್ಸ್ಪೆಕ್ಟರ್ ಹುದ್ದೆಯಲ್ಲಿರೋ ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಅಂತ ಗುರುತಿಸ್ಕೊಂಡಿರುವಂಥ ಸುಂದರ ರಾಯರದು. ರಾಮಯ್ಯಂಗಾರಿಯ ಬೇಕರಿಯ ಹೆಸರಿನಲ್ಲಿದ್ದ ಜೂಜಿನ ಕಟ್ಟೆ ಅದರ ತನಿಖೆಯ ನೆಪದಲ್ಲಾದ ತನ್ನೈತಿ. ಕಡಲೂರಿನ ದಾಂಡಿಗ ಚೋಮಯ್ಯನ ಸಾವಿನ ಪ್ರಕರಣ, ಅದಕ್ಕೆ ಕಾರಣನಾದ ಗೌಡನಿಂದ ತನ್ನ ತಂಗಿಯ ಮದುವೆಗಾದ ಸಹಾಯ, ದುಡ್ಡಿನಡಿಯಲ್ಲಿ ಮುಚ್ಚಿ ಹೋದ ರತ್ನಪಡಿ ವ್ಯಾಪಾರಿಯ ಹೆಂಡತಿಯ ಸಾವು, ಹಾಗೆಯೇ ಜೊತೆಯಲ್ಲಿ ತನ್ನ ಕೈಗಳಿಗಿನ ನರಸಿಂಹಯ್ಯನೋ ಅಂಥದೇ ತಪ್ಪು ಮಾಡಿದಾಗ ಅವನನ್ನು ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ ಇದ್ರೂ ಆ ಸಮಯದಲ್ಲಿ ಸತ್ಯಸಂಧತೆಯನ್ನು ತೋರಿ ಅವನ ಅಮಾನತಿ ಕಾರಣ ಆಗೋದು. ಹೀಗೆ ಕೆಲವು ಸತ್ಯ ಅಸತ್ಯಗಳ ಕೆಲವು ಪ್ರಸಂಗಗಳು ಅವನ ಮನೋ ಕುರುಕ್ಷೇತ್ರದಲ್ಲಿ ಸದಾ ಅವರನ್ನು ಹಿರಿತಾನೇ ಇರುತ್ತೆ. ಶ್ರೀಮಂತರಾದ ಶಾಮಣ್ಣನವರ ಮಗ ಸದ್ಗುಣಿ ವಿದ್ಯಾವಂತ ಶೇಖರ ಈ ಕಾದಂಬರಿಯ ಇನ್ನೊಂದು ಮುಖ್ಯ ಪಾತ್ರ. ಆ ಶೇಖರನು ಮತ್ತು ಸುಂದರರಾಯರ ಮಗಳು ಸರೋಜನು ಒಬ್ಬರನ್ನೊಬ್ಬರು ಪ್ರೀತಿಸ್ತಿರ್ತಾರೆ, ಆದರೆ ಅವರು ಪರಸ್ಪರ ಅದನ್ನು ವ್ಯಕ್ತಪಡಿಸಿರೋದಿಲ್ಲ. ಶೇಖರನ ಬಾಲ್ಯ ಸ್ನೇಹಿತ ಸೋಮು ಅಂತ ಒಬ್ಬ, ಅವನು ಉಚಿತ ವಿದ್ಯಾರ್ಥಿ ನಿಲಯದಲ್ಲಿ ಇದ್ದು ಓದ್ತಾ ಇರ್ತಾನೆ. ಆದರೆ ಪರೀಕ್ಷೆಗೆ 15 ದಿನ ಇದೆ ಅನ್ನುವಾಗ ಅವನಿಗೆ ಇಡೀ ವ್ಯವಸ್ಥೆ ಬಗೆಗೆ ಅಪನಂಬಿಕೆ ಹುಟ್ಟುಬಿಡುತ್ತೆ. ಓದು, ಕೆಲಸ, ಮಡದಿ, ಮಕ್ಕಳು ಈ ಸುಳಿಗೆ ಸಿಕ್ಕಾಕೋಬಾರ್ದು. ಬೇರೆ ಏನಾದರೂ ಸಾರ್ಥಕವಾಗಿರೋದನ್ನು ಜಗತ್ತು ನನ್ನ ಭಾವನೆ ಮಣಿಯುವಂಥದ್ದನ್ನು ಮಾಡಬೇಕು ಅನ್ನೋಂಥ ಒಂದು ಹುಕ್ಕಿಗೆ ಬಿದ್ದು ಅವನು ಓಡೋಗ್ಬಿಡ್ತಾನೆ. ಆಮೇಲೆ ಕ್ರಾಂತಿಕಾರಿ ಪಕ್ಷವನ್ನು ಸೇರಿಕೊಳ್ತಾನೆ. ಅವ್ರ ಜೊತೆಯಲ್ಲೇ ಉಪವಾಸ ವನವಾಸ ಅನುಭವಿಸ್ಕೊಂಡು ಚಳವಳಿ, ಭಾಷಣ, ಪ್ರಚಾರ, ಸಭೆಗಳು, ಮುಷ್ಕರ, ಸಮ್ಮೇಳನ, ಧನ ಸಂಗ್ರಹ ಇಂಥ ಒಂದು ವಿಷವರ್ತುಲಕ್ಕೆ ಸಿಕ್ಕಾಕೊಂಡ್ಬಿಡ್ತಾನೆ. ಆಮೇಲೆ ಅವನಿಗೆ ಅದು ನಿರರ್ಥಕ ಅನಿಸ್ಬಿಡುತ್ತೆ. ಅಲ್ಲಿಂದ ಕಳಿಸ್ಕೊಂಡು ಹೊಸಬಾಳನ್ನು ಕಟ್ಕೊಳ್ಳೋಣ ಎಲ್ಲ ಬಿಟ್ಬಿಟ್ಟು ಅಂತ ಅಂದ್ಕೊಂಡು ಮತ್ತೆ ಸ್ವಂತ ಊರಿಗೆ ವಾಪಸ್ ಬರ್ತಾನೆ. ಬಂದ್ಬಿಟ್ಟು ಶೇಖರನ್ನ ಭೇಟಿಯಾಗಿ ಅವನ ಹತ್ರ ತನ್ನ ಎಲ್ಲ ವಿಷಯಗಳನ್ನು ಹಂಚಿಕೊಳ್ತಾನೆ. ಆಗ ಶೇಖರ ಸೋಮನಿಗೆ ಒಂದು ಒತ್ತಾಸೆಯಾಗಿ ನಿಂತ್ಕೊಂಡು ಅವನಿಗೆ ವಯಸ್ಕರ ಶಿಕ್ಷಣದ ಕೆಲಸ ಮಾಡ್ತಾ ಇದ್ದ ತನ್ನ ಕಂಪನಿಯ ಇದರಲ್ಲಿ ಅವನಿಗೂ ಒಂದು ಕೆಲಸ ಕೊಡಿಸ್ಬೇಕು ಅಂತ ಹೇಳಿ ಮುಂದಾಗ್ತಾನೆ. ಆದರೆ ಸೋಮುವಿನ ಹಿನ್ನೆಲೆಯ ಕಾರಣದಿಂದಾಗಿ ಆ ಕೆಲಸ ಅವನಿಗೆ ಸಿಗೋದಿಲ್ಲ. ಕಡೆಗೆ ಅಲ್ಲಿನ ಕಾರ್ಮಿಕರಿಗಾಗಿ ಒಂದು ಸಂಘನ ಸ್ಥಾಪಿಸಿ ಅದಕ್ಕೆ ಸೋಮು ಮುಖ್ಯಸ್ಥನಾಗಬೇಕು ಅನ್ನೋ ಒಂದು ಪ್ರಯತ್ನ ಪಡ್ತಾನೆ. ಅದು ಯಶಸ್ವಿಯಾಗಿ ಸೋಮು ಆ ಕಾರ್ಮಿಕ ಸಂಘದ ಮುಖಂಡನಾಗ್ತಾನೆ. ಅವನ ಈ ಬೆಳವಣಿಗೆಯನ್ನು ಗುರುತಿಸಿ ಕ್ರಾಂತಿಕಾರಿ ಪಕ್ಷದ ನಾಯಕ ಶಂಕರಯ್ಯ ತಾನು ಆ ಊರಿಗೆ ಬಂದು ಒಂದು ಭಾಷಣ ಮಾಡಬೇಕು, ಅದಕ್ಕೆ ಸಭೆಯನ್ನ ಸೋಮು ಸೇರಿಸಬೇಕು, ಅದರ ಖರ್ಚನ್ನೆಲ್ಲ ಕಾರ್ಮಿಕರಿಂದ ಇದನ್ನು ಧನಸಂಗ್ರಹ ಮಾಡಬೇಕು, ಅದನ್ನು ಕಳಿಸ್ಕೊಡ್ಬೇಕು ತನಗೆ ಅಂತ ಪತ್ರ ಬರೀತಾನೆ. ಆದರೆ ಮತ್ತೆ ಆ ವಿಷವೃತ್ತಲದಲ್ಲಿ ಸಿಕ್ಕೊಳ್ಳೋದಕ್ಕೆ ಸೋಮುಗೆ ಇಷ್ಟ ಇರೋದಿಲ್ಲ. ಅವನು ಈ ಥರ ಬರೋದು ಬೇಡ, ಇನ್ನು ಇದು ಆ ಒಂದು ಮಟ್ಟವನ್ನು ನಮ್ಮ ಹೋರಾಟ ಮುಟ್ಟಿಲ್ಲ ಅಂತ ಹೇಳಿ ಬರೆದ್ರೂ ಕೂಡ ಅವನು ಶಂಕರಯ್ಯ ಕೇಳೋದಿಲ್ಲ. ಅವನು ಪತ್ರಿಕಾ ಒಂದು ಹೇಳಿಕೆಯನ್ನು ಕೊಟ್ಬಿಟ್ಟು ಬರ್ತಿದ್ದೀನಿ ಅಂತ ಹೇಳ್ತಾನೆ. ಆಗ ಕಂಪ್ನಿಯ ಮಾಲೀಕರಿಗೆ ಒಂದು ರೀತಿಯ ದಿಗಿಲಾಗ್ಬಿಟ್ಟು ಅವರು ಒಡೆದು ಆಳು ಅಂದರೆ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಅದನ್ನು ತಂತ್ರ ಉಪಯೋಗಿಸಿ ಸೋಮುವಿನ ಮೇಲೆ ಅದೇ ಕಾರ್ಮಿಕರಿಂದ ಹಲ್ಲೆ ಆಗೋ ಹಾಗೆ ಮಾಡ್ತಾರೆ. ಅವನು ಆಸ್ಪತ್ರೆ ಸೇರ್ಕೊಂಡ್ಬಿಡ್ತಾನೆ. ಶೇಖರನ ತಂಗಿ ಪಾರ್ವತಿ ಸೋಮುವನ್ನು ಪ್ರೀತಿಸ್ತಿರ್ತಾಳೆ. ಶೇಖರ ಮತ್ತು ಪಾರ್ವತಿ ಇಬ್ಬರು ಅವನನ್ನು ಆಸ್ಪತ್ರೆಯಲ್ಲಿ ಬಹಳ ಉಪಚಾರ ಮಾಡಿ ನೋಡ್ಕೊಳ್ತಾ ಇರ್ತಾರೆ. ಶೇಖರ ಸೋಮುವಿನಿಂದ ಸೇರಿಕೊಂಡಿರೋದು ಸುಂದರರಾಯರಿಗೆ ಇಷ್ಟ ಆಗೋದಿಲ್ಲ. ತಮ್ಮ ಭಾವಿ ಅಳಿಯ ಈ ರೀತಿಯಾಗಿ ಯಾವುದೋ ಒಂದು ಕ್ರಾಂತಿಕಾರಿ ವ್ಯಕ್ತಿಯ ಹಿಂದೆ ಇರಬಾರ್ದು ಅನ್ನೋದು ಅವರ ಅಭಿಲಾಷೆಯಾಗಿರುತ್ತೆ. ಅದರಿಂದ ಅವನು ಮುಂದೆ ಯಾವುದಾದ್ರೂ ಕಷ್ಟಕ್ಕೆ ಸಿಕ್ಕಾಕೋಬಹುದು ಅನ್ನೋದು ಅವರ ಮನಸ್ಸು. ಅವನನ್ನು ಕರೆಸಿ ಬುದ್ಧವಾದ ಹೇಳ್ತಾರೆ,
ಆದರೆ ಶೇಖರ್ ಅದಕ್ಕೆ ಬೆಲೆ ಕೊಡೋದಿಲ್ಲ. ಅವ್ರು ಹೋಗಿ ಶೇಖರನ ತಂದೆ ಜೊತೆಗೂ ಮಾತಾಡ್ತಾರೆ, ಆದರೂ ಏನೂ ಪ್ರಯೋಜನ ಆಗೋದಿಲ್ಲ. ಆವಾಗ ಸುಂದರ ಅವರಿಗೆ ಬೇಜಾರಾಗ್ಬಿಟ್ಟು ಅವರು ತಮ್ಮ ಮಗಳು ಸರೋಜಂಗೆ ಬೇರೆ ವರನ್ನೇ ನೋಡೋಣ, ಈ ಥರ ಒಂದು ತಾಪತ್ರಯದಲ್ಲಿ ಮಗಳು ಸಿಕ್ಕಾಕೋಬಾರದು ಅಂಥೇಳಿ ಚೆನ್ನಾಗಿ ಓದಿರೋಂಥ ಒಬ್ಬ ವರನ್ನು ಹುಡುಕ್ತಾರೆ. ಆವಾಗ ಸರೋಜನಿಗೆ ಶೇಖರ ತನ್ನ ನಿಜವಾಗಿ ಪ್ರೀತಿಸಿದಾನೋ ಇಲ್ವೋ ಅನ್ನೋ ಅನುಮಾನ ಬಂದಿರುತ್ತೆ. ಹೋಗಿ ಅವನ ಹತ್ರ ಮಾತಾಡಬೇಕು ಅಂದ್ಕೊಂಡು ಹೋದ್ರೂ ಕೂಡ ಆ ಮಾತನ್ನು ಅವಳ ಕೈಯಲ್ಲಿ ಕೇಳೋದಕ್ಕಾಗೋದಿಲ್ಲ. ಅದೇ ರೀತಿ ಅನುಮಾನ ಶೇಖರನಿಗೂ ಬರುತ್ತೆ. ಅವಳು ತಾನೇನು ಕೇಳ್ದಿರೋದು ನೋಡಿ ತಾನು ತಪ್ಪಾಗಿ ತಿಳ್ಕೊಂಬಿಟ್ಟಿದ್ದೀನ, ಅವಳು ತನ್ನ ಪ್ರೀತಿಸಿದಾಳೆ ಅಂತ ಅವನು ಅದೇ ಭಾವನೆಯಲ್ಲಿ. ಇಬ್ಬರೂ ಮಾತಾಡ್ಕೊಳ್ಳೋದಿಲ್ಲ, ಸುಮ್ಮನಾಗ್ಬಿಡ್ತಾರೆ. ಹೀಗೆ ಪರಸ್ಪರ ಮಾತಾಡದೆ ಉಳ್ಕೊಂಡ್ಬಿಟ್ಟು ಸರೋಜ ಏನು ಮಾಡ್ತಾಳೆ, ತಂದೆ ತೋರಿಸಿದ್ದ ವರನ್ನು ಇಷ್ಟ ಇಲ್ಲದೆ ಹೋದರೂ ಒಪ್ಪಿಕೊಂಡು ಮದುವೆ ಆಗ್ತಾಳೆ. ಆದರೆ ಅವಳ ಸಂಸಾರ ಜೀವನ ಚೆನ್ನಾಗಿ ನಡೆಯೋದಿಲ್ಲ. ಈ ಕಡೆ ಸೋಮು ಜೀವನದಲ್ಲಿ ಸರಿಯಾಗಿ ನೆಲೆ ಇಲ್ಲದೆ ಪಾರ್ವತಿನ ಮದುವೆ ಮಾಡಿಕೊಂಡು ಅವಳ ಜೀವನ ಹಾಳು ಮಾಡಬಾರ್ದು ಅಂತ ಅವನು ಅಂದ್ಕೊಳ್ತಾನೆ. ಆವಾಗ ಶೇಖರ ಮತ್ತು ಪಾರ್ವತಿ ಅವರಿಬ್ರಿಗೂ ಅವನೊಂದು ಪತ್ರ ಬರೆದಿಟ್ಬಿಟ್ಟು, ನಾನು ಒಂದು ನೆಲೆಯನ್ನು ಕಂಡುಕೊಂಡು ವಾಪಸ್ ಬರ್ತೀನಿ, ಆಮೇಲೆ ಪಾರ್ವತಿಯನ್ನು ಮದುವೆ ಆಗ್ತೀನಿ ಅಂತ ಹೇಳಿಬಿಟ್ಟು ಆ ಪತ್ರದಲ್ಲಿ ಬರೆದು ಅವನು ಹೊರಟೋಗ್ತಾನೆ. ಸರೋಜ ಮತ್ತು ಸೋಮು ಇಬ್ಬರೂ ಅವನ ಜೀವನದಿಂದ ಹೊರಟೋಗೋದು. ಪ್ರೀತಿಯ ತಂಗಿ ಪಾರ್ವತಿಯ ಪ್ರೇಮ ವೈಭವ ಪಲ್ಯ ಇವುಗಳಿಂದ ಶೇಖರ ಜರ್ಜರಿತನಾಗ್ಬಿಡ್ತಾನೆ. ಅವನು ಕುಡಿತಕ್ಕೆ ಮರೆ ಹೋಗ್ತಾನೆ, ಹಲವು ಕೆಟ್ಟ ಚಾರಿಗಳಿಗೆ ಬಿದ್ದು ತನ್ನ ಜೀವನ ಹಾಳು ಮಾಡ್ಕೊಳ್ತಾನೆ. ಯಾವುದೇ ತಪ್ಪಿಲ್ಲದಿದ್ರೂ ಮಗಳ ಜೀವನ ಹಾಳಾದಾಗ ಸುಂದರ ಅವರಿಗೆ ಬಹಳ ನೋವಾಗುತ್ತೆ. ಈ ವೃತ್ತಿನಲ್ಲಿ ನಾವು ಇದುವರೆ ತನಕ ಮಾಡಿರೋ ಅನ್ಯಾಯದ ಫಲನೇ ಇರ್ಬೋದು ಇದು ಅಂತ ಅನ್ನಿಸ್ಬಿಟ್ಟು ಇನ್ಮುಂದಾದರೂ ನೆಮ್ಮದಿನ ಕಂಡ್ಕೋಬೇಕು ಅಂತ ಸ್ವಯಂ ವೃತ್ತಿ ತಗೊಳ್ಳೋಣ ಅಂತ ಯೋಚನೆ ಮಾಡಿಕೊಂಡು ಅರ್ಜಿ ಸಲ್ಲಿಸ್ತಾರೆ. ಆದರೆ ಅವ್ರ ಮೇಲೆ ಬಂದಿರೋ ಮೂಗರ್ಜಿಗಳ ಬೆಲೆಯಲ್ಲೇ ಇವರನ್ನು ಕೆಡಗಿಬಿಟ್ಟು ಅವರ ಮೇಲಧಿಕಾರಿ ಇವರ ನಿವೃತ್ತಿ ಮಂಜೂರಾಗದಿರೋ ಹಾಗೆ ನೋಡ್ಕೊಳ್ತಾನೆ. ಕಡೆಗೆ ಹತಾಶರಾಗಿ ರಜೆ ತಗೊಂಡು ಉತ್ತರ ಭಾರತದ ಯಾತ್ರೆ ಹೋಗ್ತಾರೆ. ತಮ್ಮ ಮರದ ಕುರುಕ್ಷೇತ್ರದಿಂದ ಹೊರಬರೋ ಒಂದೇ ಉಪಾಯ ಏನೋ ಅನ್ನೋ ಹಾಗೆ ಹರಿದ್ವಾರದಲ್ಲಿ ಗಂಗೆಯಲ್ಲಿ ಮುಳುಗಿ ಅವರು ಪ್ರಾಣ ಬಿಡ್ತಾರೆ. ಇಲ್ಲಿನ ಪ್ರತಿಯೊಬ್ಬರ ಬಾಳು ದುರಂತದಲ್ಲೇ ಕೊನೆಯಾಗುತ್ತೆ. ಸುಂದರ ರಾಯರು ಸಾಯ್ತಾರೆ, ಮಿಕ್ಕವರು ಬದುಕಿ ಸತ್ತಂತಿರ್ತಾರೆ. ಮನುಷ್ಯ ಹೇಗೆ ಪರಿಸ್ಥಿತಿಯ ಕೈಗೊಂಬೆ ಆಗ್ತಾನೆ ಅನ್ನೋದರ ಚಿತ್ರಣನ ಎಚ್ ಎಸ್ ಕೆಯವರು ಪ್ರತಿಯೊಂದು ಪಾತ್ರಗಳು ಹೊಕ್ಕು ಅವರೆಲ್ಲರ ಮನೋರಂಗವನ್ನು ಓದುಗನ ಮನೋರಂಗದಲ್ಲಿ ಸ್ಥಾಪನೆ ಮಾಡೋದರಲ್ಲಿ ಸಫಲರಾಗ್ತಾರೆ. ಯಾವ ಘಟೆಯನ್ನು ನೀನು ಹೆಚ್ಚಿಗೆ ಎಳೆದಾಡೋದಿಲ್ಲ, ಕತೆ ತುಂಬ ಚುರುಕಾಗಿ ಸಾಗುತ್ತೆ. ಸಮಾಜದ ಕೆಲವು ವ್ಯಂಗ್ಯಗಳನ್ನು ನಸುಹಾಸ್ಯದ ಜೊತೆ ಅವರದೇ ಶೈಲಿಯಲ್ಲಿ ಅಲ್ಲಲ್ಲಲ್ಲಿ ಮುಂದಿಡ್ತಾರೆ. ಒಳ್ಳೊಳ್ಳೆ ರೂಪಗಳನ್ನು ಕಟ್ಕೊಡ್ತಾರೆ. ಸೋಮುವಿನ ಪ್ರವೇಶ ಆದಾಗೆಲ್ಲ ಹಿನ್ನೆಲೆಯಲ್ಲಿ ಕೆಂಪು ರಕ್ತವರ್ಣಕ್ಕೆ ತಿರುಗುತ್ತಿರೋ ಕೇಸರಿ ವರ್ಣಗಳು ಇವೆಲ್ಲ ಒಂದು ರೂಪಕದಂತೆ ಬಂದು ಅವನ ಕ್ರಾಂತಿಕಾರಿ ಮನಸ್ಥಿತಿಯ ಒಂದು ಪ್ರತಿಬಿಂಬವಾಗಿ ತೋರ್ತಾಗುತ್ತೆ. ಅದೇ ಹೂ ಮನಸ್ಸಿನ ಸರೋಜಳನ್ನು ಶೇಖರ ನೆನಪಿಸ್ಕೊಂಡಾಗೆಲ್ಲ ಅವಳು ಹಸಿರು ಸೀರೆಯಲ್ಲಿ ಕಾಣಿಸುವಂಥ ಒಂದು ರೂಪದಲ್ಲೇ ಅವಳು ಬರ್ತಾಳೆ. ಕಾದಂಬರಿಯ ಆರಂಭದಲ್ಲೇ ಸುಂದರ ರಾಯರು ಭಾಳ ಒಂದು ಕುರುಕ್ಷೇತ್ರ ಆದರೆ ಅದು ಧರ್ಮಕ್ಷೇತ್ರನ ಅಂತ ಕೇಳ್ಕೊಳ್ಳೋವಂಥ ಒಂದು ಪ್ರಶ್ನೆ ಕಾದಂಬರಿ ಓದ್ ಮುಗಿಸಿದ ಮೇಲೂ ನಮ್ಮೆಲ್ಲರ ಮನಸ್ಸಲ್ಲಿ ಉಳಿದೇ ಹೋಗುತ್ತೆ.